ಆ ನೀಲಕಂಠ ಗುಪ್ತನೇ ಮಯೂರನಾಗಿದ್ದರೆ ಅವನನ್ನು ಏಕೆ ಬಂಧಿಸಿ ರಾಜಧಾನಿಗೆ ಕರೆತರಲಿಲ್ಲ? ನಾನು ಎಷ್ಟು ಸಂದೇಹ ಪಟ್ಟರು, ದಂತಿವರ್ಮರು ಅದನ್ನು ನಂಬುತ್ತಿಲ್ಲ. ಹಾಗಾದರೆ ನಾವು ಅನುಮತಿ ಕೊಡುತ್ತೇವೆ, ಅವನನ್ನು ಬಂಧಿಸಿ ಇಲ್ಲಿಗೆ ಕಳುಹಿಸಿ. ಅದು ತಪ್ಪಾಗುವುದು ವಿಷ್ಣುಗೋಪ. ಒಬ್ಬ ಜನಪ್ರಿಯ ವ್ಯಕ್ತಿಯನ್ನು ಕಾರಣವಿಲ್ಲದೆ ಬಂಧಿಸಿದರೆ ನಾವು ಪ್ರಜೆಗಳ ವಿರೋಧ ಕಟ್ಟಿಕೊಳ್ಳಬೇಕಾಗುತ್ತದೆ. ಸರಿ, ಆ ಮಯೂರನೊಡನೆ ವೇದ ವಿದ್ಯಾ ವ್ಯಾಸಂಗದಲ್ಲಿ ಸಹಪಾಠಿಯಾಗಿದ್ದ ಕೇಶವ ಭಟ್ಟನೆಂಬುವನೊಬ್ಬನಿದ್ದಾನೆ. ಅವನನ್ನು ಬನವಾಸಿಗೆ ಕಳುಹಿಸಿದರೆ ಓ ಮಯೂರ ಯಾವ ವೇಷದಲ್ಲಿದ್ದರೂ ಕ್ಷಣಾರ್ಧದಲ್ಲಿ ಕಂಡುಹಿಡಿಯುತ್ತಾನೆ. ನೋಡಿ, ಆ ಕೇಶವ ಭಟ್ಟರಿಗೆ ಬಹುಮಾನದ ಆಸೆಯನ್ನು ತೋರಿಸಿ ಅವರು ನೀಲಕಂಠ ಗುಪ್ತನನ್ನು ನೋಡಲು ಬನವಾಸಿಗೆ ಹೋಗುವ ಮುಂಚೆಯೇ ನನ್ನನ್ನು ನೋಡಿ. ಕೇಶವ ಭಟ್ಟರೇ, ಸಿದ್ಧಪ್ರಭು, ಮಯೂರ ಈ ವೇಷಗಳಲ್ಲೇ ಅಲ್ಲ, ಬೇರೆ ಯಾವ ವೇಷದಲ್ಲಿದ್ದರೂ ಸುಲಭವಾಗಿ ಕಂಡು ಹಿಡಿಯುತ್ತೇನೆ. ಆದರೆ ಆದರೇನು? ಮಯೂರ ನನ್ನ ಸ್ನೇಹಿತ, ಮಿತ್ರದ್ರೋಹವಾಗುವುದೇನೋ ಎಂಬ ಚಿಂತೆ ಅಷ್ಟೇ. ಆ ಚಿಂತೆಯನ್ನು ನಾವು ಪರಿಹರಿಸುತ್ತೇವೆ. ಮಹಾಲಕ್ಷ್ಮಿಯ ಮುಂದೆ ಬೇರೆ ಯಾವುದೂ ಅಡ್ಡ ಬರುವುದಿಲ್ಲ. ಇನ್ನು ನಿಮ್ಮ ಕೆಲಸ ಹೂವಿನ ಸರ ಎತ್ತಿದಂತೆ ನಡೆಯುತ್ತದೆ. ಸರಿ, ನೀವು ಹಿಂದೆ ಬನವಾಸಿಗೆ ಬರಲಿ. ಅಪ್ಪಣೆ ಪ್ರಭು. ಮಯೂರ ಕೇಶವ ಭಟ್ಟರೆ, ತನ್ನಿಂದ ನನಗೊಂದು ಉಪಕಾರವಾಗಬೇಕು. ಅಪ್ಪಣೆ ಮಾಡಿ ರಾಜಕುಮಾರಿ. ಆ ನೀಲಕಂಠ ಗುಪ್ತನು ಮಹಾಪಂಡಿತನೆಂದು ವಿದ್ಯಾಪ್ರಿಯನೆಂದು ಕೇಳಿದ್ದೀನಿ. ಅವನ ಪಾಂಡಿತ್ಯವನ್ನು ಅರಿಯಬೇಕೆಂಬ ಆಸೆ ನನಗೆ. ತಾವು ಅವನನ್ನು ಸಂಧಿಸಿದಾಗ ಇದರಲ್ಲಿರುವ ಪದ್ಯವನ್ನು ಹೇಳಿ ಅವನು ಕೇಳಿ ಅದೇನು ಹೇಳುತ್ತಾನೋ ಎಂಬುದನ್ನು ನನಗೆ ತಿಳಿಸಬೇಕು. ಹಾಗೆ ಆಗಲಿ ರಾಜಕುಮಾರಿ. ನಾನು ಎಷ್ಟೋ ಹೇಳಿದೆ ಪ್ರಭು, ಆದರೆ ಆ ಪಂಡಿತರು ತಮ್ಮನ್ನು ಒಂದು ಬಾರಿ ಕಾಣಲೇಬೇಕೆಂದು ಆಸೆಯನ್ನು ಇಟ್ಟುಕೊಂಡಿದ್ದಾರೆ. ಹಾಗೇನು? ಸರಿ, ಕರೆದುಕೊಂಡು ಬನ್ನಿ. ದಯಮಾಡಿ. ಕೃತಾರ್ಥನಾದೆ. ಆತೀನ್ ರಾಯ್, ಶ್ರೀಮಂತ ನೀಲಕಂಠ ಗುಪ್ತರಿಗೆ ಪ್ರಣಾಮಗಳು. ವನವಾಸಿಗೆ ಎಂದು ಬಂದಿರಿ? ನೆನ್ನೆ. ಒಳ್ಳೆಯದು. ಈ ದಿನ ಬೆಳಿಗ್ಗೆ ತಾನೇ ವಿದ್ವತ್ ಸಭೆಯನ್ನು ಸೇರಿಸಿ ಪಂಡಿತರುಗಳನ್ನು ಸನ್ಮಾನಿಸಿದೆವು. ತಾ ಊರಿಗೆ ಬಂದಿರುವ ವಿಷಯ ಮೊದಲೇ ತಿಳಿದಿದ್ರೆ ತಮ್ಮನ್ನೂ ಕರೆಸಿಕೊಳ್ಳುತ್ತಿದ್ದೆವು. ಆಗ ಈ ರೀತಿ ಪ್ರತ್ಯೇಕವಾಗಿ ಕಾಣುವ ಭಾಗ್ಯವೆಲ್ಲ ಒದಗುತ್ತಿತ್ತು. ಹೌದೌದು. ನೋಡಿ, ನಮಗೆ ಸದ್ಯದಲ್ಲೇ ರಾಜಧಾನಿಗೆ ಪ್ರಯಾಣವಿರುವುದರಿಂದ ನಿಮ್ಮಲ್ಲಿ ವಿಶೇಷವಾಗಿ ಮಾತನಾಡಲು ಅವಕಾಶವಿಲ್ಲ. ತಾವು ಮತ್ತೊಮ್ಮೆ ಬಂದರೆ ತಮ್ಮ ವಿದ್ವದ್ವಾಣಿಯನ್ನು ಕೇಳಿ ಕೃತಾರ್ಥನಾಗುತ್ತೆ. ಲಕ್ಷ್ಮೀ ಪುತ್ರರು ವಿದ್ಯಾ ಸಂಪನ್ನರು ಆದ ತಮ್ಮ ದರ್ಶನದಿಂದ ಧನ್ಯನಾದೆ. ಪರಮೇಶ್ವರನು ನಿಮಗೆ ಉತ್ತರೋತ್ತರಣಿಯಾದ ಸೌಭಾಗ್ಯವನ್ನು ಪಾಲಿಸಬೇಕು. ಒಂದೇ ಒಂದು ಭಿನ್ನಹ ಹೇಳಿ. ತಾವು ಸದಾ ವಿದ್ವಾಂಸರೆಂದು ಕವಿಗಳೆಂದು ಕೇಳಿದ್ದೇನೆ. ನನಗಾಗಿ ಇದರಲ್ಲಿರುವ ಪದ್ಯವನ್ನು ಪೂರ್ಣಗೊಳಿಸಿದರೆ ಧನ್ಯ. Thank you.
ಬಹಳ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ ಅಕ್ಷರ ಅಲ್ಲ ಶೈಲಿ. ಪದ್ಯವನ್ನು ಈಗಲೇ ಪೂರೈಸಬೇಕು, ಕುಳಿತುಕೊಳ್ಳಿ. ಪಂಜರದ ಗಿಳಿಗಂದು ಬಿಡುಗಡೆಯ ತಂದಾಗ ನೀನಾಡಿದ ಮಾತು ನೆನಪಿಲ್ಲವೇನು? ನೋವಿನ ಸೆರೆಯಲ್ಲಿ ಹೆಣ್ಣಿಂದು ಇರುವಾಗ, ಪ್ರಿಯತಮನ ಕಾಣದೆಯೇ ಸಾವು ಬಯಸಿರುವಾಗ, ಕಲ್ಲಾಯಿತೇ ಮನಸ್ಸು, ಈ ಮೌನವೇನು? ಪಂಡಿತರೇ, ನಿಮ್ಮ ಪದ್ಯಕ್ಕೆ ಉತ್ತರ ಇದರಲ್ಲಿದೆ, ತೆಗೆದುಕೊಳ್ಳಿ. ಕೃತಾರ್ಥನಾದೆ. ಹೊರಗೆ ನಮ್ಮ ಪಲ್ಲಕ್ಕೆ ಸಿದ್ಧವಾಗಿದೆ, ಹೋಗಿ ಬನ್ನಿ. ಹೌದು ಪ್ರಭು, ನೀಲಕಂಠ ಗುಪ್ತನಿಗೂ ಮಯೂರನಿಗೂ ಯಾವ ಸಂಬಂಧವೂ ಇಲ್ಲ, ಆ ವ್ಯಕ್ತಿಯೇ ಬೇರೆ. ಸರಿ, ನೀವು ಹೊರಡಿ. ಅಪ್ಪಣೆ. ನಂದಿ ಬರ್ಮರೆ, ನಿಮ್ಮನ್ನು ಬಹಳ ಬುದ್ಧಿಶಾಲಿಗಳೆಂದು ತಿಳಿದದ್ದು ನನ್ನ ತಪ್ಪಾಯಿತು. ಯಾವುದನ್ನೂ ಪ್ರತ್ಯಕ್ಷವಾಗಿ ಕಂಡುದಲ್ಲದೆ ಇನ್ನು ಮುಂದೆ ಈ ರೀತಿ ಸುಳ್ಳು ಸುದ್ದಿಯನ್ನು ಬನವಾಸಿಯಿಂದ ಕಾಂಚೀನಗರದವರೆಗೂ ಬಂದು ತಿಳಿಸುವ ಅವಶ್ಯಕತೆ ಏನಿಲ್ಲ. ತಿಳಿಯಿತೋ? ನಾವಿನ ಹೊರಡಬಹುದು. ನಿಮ್ಮ ಪದ್ಯಕ್ಕೆ ಉತ್ತರ ಇದರಲ್ಲಿದೆ. ತಮ್ಮಿಂದ ಬಹಳ ಉಪಕಾರ. ಉಪಕಾರ ನಿಮ್ಮದು, ಕರ್ತವ್ಯ ನಮ್ಮದು. ರಾಜಕುಮಾರಿ, ಹೇಳು ರಾಜಕುಮಾರಿ, ಹೇಳು ರಾಜಕುಮಾರಿ. ನಾಳೆ ಪೌರ್ಣಿಮೆ ದಿನ ಮಯೂರ ನಮ್ಮ ಅರಮನೆಯ ಹೂತೋಟದಲ್ಲಿ ನರ್ತಿಸುತ್ತದೆ.